ನಮಸ್ಕಾರ, ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ. ನಾನು ನಿಮ್ಮ ಭಾರತಿ ಕುಲಕರ್ಣಿ. ಇಂದು ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಧ್ವಜಾರೋಹಣ ಮಾಡಿ ತಾಳಿಕೋಟೆಯ ಸಮುದಾಯಕ್ಕೆ ಆರೋಗ್ಯ ಕೇಂದ್ರ ಮತ್ತು ಭಾಗ್ಯವಂತಿ ಮಕ್ಕಳ ಆಸ್ಪತ್ರೆ, ಸಾಯಿ ಆಸ್ಪತ್ರೆ ಎಲ್ಲಾ ಕಡೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಬಹಳ ಸರಳ ರೀತಿಯಾಗಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈ ಸಮಯದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ಜೈಭೀಮ್ ಮುತ್ತಗಿ ಅವರು ಮಾತನಾಡಿದರು ಮತ್ತು ಟಿಪ್ಪು ಸುಲ್ತಾನ್ ಯಂಗ್ ಕಮಿಟಿ ಅಧ್ಯಕ್ಷರಾದ ಹುಸೇನ್ ಹಡಗಿನಾಳ್, ಶಬ್ಬೀರ್ ಶಾಪುರಿ, ರಿಯಾಜ್ ಡೋಣಿ, ಸದ್ದಾಂ ಬೇಪಾರಿ, ಡಿಎಂಎಸ್ ಅಧ್ಯಕ್ಷರಾದ ನಜೀರ್ ಚೋರಗಸ್ತಿ, ಇನ್ನೂ ಹಲವರು ಉಪಸ್ಥಿತರಿದ್ದರು. ಇವತ್ತು ದೇಶದ ಬಹುದೊಡ್ಡ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಟಿಪ್ಪು ಸುಲ್ತಾನ್ ಅವರ ಜಯಂತಿ, ನಾವೆಲ್ಲರೂ ಕೂಡ ಟಿಪ್ಪು ಅವರ ಜಯಂತಿಯನ್ನು ಹಬ್ಬದಾಗಿ ಆಚರಣೆ ಮಾಡಬೇಕಾಗಿತ್ತು. ಸಂದರ್ಭ ಹೇಗಿದೆ ಅಂತಂದರೆ, ಕೊರೋನಾ COVID-19 ಇರೋದ್ರಿಂದ ಯಾವ ಜಯಂತಿಗೂ ಪರವಾನಿಗೆಯನ್ನು ನಿರಾಕರಿಸಿ ಕೆಲವು ವ್ಯಕ್ತಿಗಳಿಗೆ ಕೆಲವು ಜನರು ಸೇರಿಕೊಂಡು ಆಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ಆ ಸರ್ಕಾರಕ್ಕೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂತಂದರೆ ನಮ್ಮನ್ನು ಹಿಂದೆಗಡೆ ನಮ್ಮ ಪೂರ್ವಜರನ್ನು ಕಾಪಾಡಿದ್ದು, ನಮ್ಮ ಪೂರ್ವಜರು ಹೋರಾಡಿದ ರೀತಿ, ನಮ್ಮ ಪೂರ್ವಜರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕಾಗಿತ್ತಂದರೆ ಈ ಆಚರಣೆಗಳು ಬಹಳ ಅವಶ್ಯವಾಗಿರುತ್ತದೆ. ಬಂಧುಗಳೇ, ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಹೇಳಬೇಕಂತಂದರೆ ಬ್ರಿಟಿಷರು ಒಂದು ಗುರುತನ್ನು ಕೊಡ್ತಾರೆ, ಮೈಸೂರು ಹುಲಿ ಅಂತೇಳಿ ಬ್ರಿಟಿಷರು ಈ ಬಿರುದನ್ನು ಕೊಡ್ತಾರೆ. ಅಂದರೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಘರ್ಜನೆ ಯಾವ ರೀತಿ ಇತ್ತು ಅನ್ನೋದು ನಾವು ಆಲೋಚನೆಯನ್ನು ಮಾಡಬೇಕಾಗ್ತದೆ. ಬ್ರಿಟಿಷರು ಒಂದು ಈ ಭಾರತ ದೇಶದ ಒಬ್ಬ ಮುಕುಟಮಣಿಯನ್ನು ಮೈಸೂರು ಹುಲಿ ಅಂತೇಳಿ ಪ್ರಚಾರವನ್ನು ಮಾಡ್ತಾರಂತಂದರೆ ಆ ಬ್ರಿಟಿಷರಿಗೆ ಎಷ್ಟು ಶಿವ ಸ್ವಪ್ನವಾಗಿ ಕಾಡಿರ್ಬೋದು ಟಿಪ್ಪು ಸುಲ್ತಾನ್ ಅವರು ಅನ್ನೋದು ನಾವೆಲ್ಲರೂ ಮನಗಾಡ್ಕೊಳ್ಬೇಕಾಗಿದೆ. ಬಂಧುಗಳೇ, ಟಿಪ್ಪು ಸುಲ್ತಾನ್ ಅವರ ಇತಿಹಾಸ ಯುವಕರಿಗೆ ಹೇಳ್ತಾರೆ, ಹುಲಿ ಇಲಿಯಾಗಿ 100 ವರ್ಷ ಬಾಳೋದಕ್ಕಿಂತ ಹುಲಿಯಾಗಿ 3ನೇ ದಿನ ಬಾಳಿ ಅಂತೇಳಿ. ಇವತ್ತಿನ ಸಂದರ್ಭದಲ್ಲಿ ಆ ಪರಿಸ್ಥಿತಿ, ಆ ಮಾತು ಇವತ್ತಿನ ಸಂದರ್ಭದಲ್ಲಿ ನಮಗೆ ಕಣ್ಮುಂದೆ ಇದೆ. ಬಂಧುಗಳೇ, ಈ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದು ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ, ಅಸ್ಪೃಶ್ಯರ ಮೇಲೆ ಹೇಗೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಾ ಇದ್ದಾವೆ, ಆ ಮಾತಿಗೆ ಮುಷ್ಟಿಯಾಗಿ ಇವತ್ತು ಟಿಪ್ಪು ಸುಲ್ತಾನ್ ಅವರನ್ನು ನಾವು ನೆನೆಸಬೇಕಾಗಿದೆ. ಬಂಧುಗಳೇ, ಇವತ್ತು ಅಸ್ಪೃಶ್ಯ ಮಹಿಳೆಯನ್ನು ಪೇಶ್ವೆ ಬ್ರಾಹ್ಮಣರು ಸ್ತನ ತೆರಿಗೆಯನ್ನು ಮಾಡಿದಾಗ, ಜಾರಿಯನ್ನು ಮಾಡಿದಾಗ ಅವರಿಗೆ ನೇರವಾಗಿ ಸವಾಲನ್ನು ಹಾಕಿ ಆ ತೆರಿಗೆಯನ್ನು ಕ್ಯಾನ್ಸಲ್ ಮಾಡಿದ ಈ ದೇಶದ ಮೊಟ್ಟ ಮೊದಲ ರಾಜ ಯಾರಾದರೂ ಇದೆ, ಅದು ಹಜರತ್ ಟಿಪ್ಪು ಸುಲ್ತಾನ್ ಅವರು ಮಾತ್ರ.